ಮಾರ್ಚ್ ಹತ್ತೊಂಬತ್ತು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಗಳನ್ನನುಸರಿಸಿ ನಡೆಯುವವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ಒಂದು ಪೇತ್ರ ಒಂದನೇ ಅಧ್ಯಾಯ ಹದಿನಾಲ್ಕು ಹದಿನೈದು ವಚನಗಳು ಕೆಲವು ಕ್ರೈಸ್ತರು ದೇವರೇ ಎಲ್ಲವನ್ನು ನಮ್ಮಲ್ಲಿ ರೂಪಿಸುತ್ತಾನೆ ನಾವು ನಮ್ಮನ್ನು ಆತನ ಕೈಯಲ್ಲಿ ಒಪ್ಪಿಸಿ ಸುಮ್ಮನಿದ್ದರೆ ಸಾಕು ಎಂಬ ತಪ್ಪು ಅಭಿಪ್ರಾಯ ಉಳ್ಳವರಾಗಿದ್ದಾರೆ ಪೇತ್ರನು ಈ ಅರ್ಥದಲ್ಲಿ ಹೇಳಲಿಲ್ಲ ನಮ್ಮನ್ನು ಆತನು ಪ್ರಬೋಧಿಸುವುದೇನೆಂದರೆ ದೇವರು ನಮಗೆ ಕೊಟ್ಟಿರುವ ಉಪದೇಶದಂತೆ ನಮ್ಮ ಒಳಗೂ ಹೊರಗೂ ಕಾರ್ಯ ನಡೆಯಬೇಕಾಗಿದೆ ದೇವರೇ ನಮ್ಮಲ್ಲಿ ಪವಾಡಗಳ ಮೂಲಕ ಕಾರ್ಯ ನಿರ್ವಹಿಸುತ್ತಾನೆ ಎಂಬುದಾಗಿ ತಿಳಿದುಕೊಂಡು ನಾವು ಏನನ್ನೂ ಮಾಡದೆ ಸುಮ್ಮನಿದ್ದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಈ ಸ್ಥಿತಿಯನ್ನು ಸೈತಾನನು ಉಪಯೋಗಿಸಿಕೊಂಡು ನಮ್ಮ ಕೈಕಾಲುಗಳನ್ನು ಕಟ್ಟಿಹಾಕಿ ನಮ್ಮನ್ನು ಕತ್ತಲೆಗೆ ತಳ್ಳಿಬಿಡುವನು ಇದಕ್ಕೆ ನಾವು ಅವಕಾಶ ಕೊಡದೆ ನಮ್ಮ ನಮ್ಮ ರಕ್ಷಣೆಯನ್ನು ಹೊಂದಲು ಪ್ರಯಾಸ ಪಡುವುದು ಒಳ್ಳೆಯದು